ಕೋಮು ಸ್ವಾರಸ್ಯದ ದ್ಯೋತಕವಾದ ಭಟ್ಕಳದ ಚನ್ನಪಟ್ಟಣ ಶ್ರೀ ಹನುಮಂತ ದೇವರ ಜಾತ್ರೋತ್ಸವ ಅದ್ದೂರಿಯಾಗಿ ಪ್ರಾರಂಭವಾಯಿತು. ಸಂಪ್ರದಾಯದಂತೆ ಜೈನ ಹಾಗೂ ಮುಸ್ಲಿಂ ಕುಟುಂಬಕ್ಕೆ ಆಹ್ವಾನ ನೀಡುವುದರ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು. ಸಹಸ್ರಾರು ಭಕ್ತರು ಹರ್ಷೋದ್ಗಾರದ ನಡುವೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಥವನ್ನು ಎಳೆದು ಭಕ್ತರು ಪುನೀತರಾದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಏರ್ಪಡಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಪ್ರಸಿದ್ಧ ಚನ್ನಪಟ್ಟಣ ಹನುಮಂತ ದೇವರ ಜಾತ್ರೆ ಅದ್ದೂರಿಯಿಂದ ಆರಂಭವಾಯಿತು. ಪ್ರತಿ ವರ್ಷ ರಾಮನವಮಿಯಂದು ಜರುಗುವ ಜಾತ್ರೆಯಲ್ಲಿ ಪರಸ್ಪರ ಸೌಹಾರ್ದತೆ ಎದ್ದು ಕಾಣುತ್ತದೆ. ಜಾತ್ರೆ ಆರಂಭದ ಮುಂಚೆ ಶ್ರೀ ಹನುಮಂತ ದೇವರ ಆಡಳಿತ ಮಂಡಳಿಯಿಂದ ಜೈನ ಮತ್ತು ಇಸ್ಲಾಂ ಧರ್ಮೀಯರಿಗೆ ಆಹ್ವಾನ ನೀಡುವ ಸಂಪ್ರದಾಯವಿದೆ. ಅದರಂತೆ ವಾದ್ಯಗಳ ಮೂಲಕ ದೇವಾಲಯ ಆಡಳಿತ ಮಂಡಳಿ ನಗರದಲ್ಲಿ ನೆಲೆಸಿರುವ ಅನ್ಸಾರಿ ಶಾಬಾಂದ್ರಿ ಕುಟುಂಬದವರಿಗೆ ಕರೆಕೊಟ್ಟು ಬರುವುದು ವಾಡಿಕೆ. ಬ್ರಿಟಿಷರ ಕಾಲದಲ್ಲಿ ರಥೋತ್ಸವ ನಡೆಯಲು ಜಾಮೀನು ಬೇಕಾದ ಶಾಬಾಂದ್ರಿ ಕುಟುಂಬದ ಹಿರಿಯರು ಮುಂದೆ ಬಂದು ಜಾಮೀನು ಕೊಟ್ಟು ಜಾತ್ರೆ ಸುಗಮವಾಗಿ ನಡೆಯಲು ಅನುವು ಮಾಡಿ ಕೊಟ್ಟಿದ್ದರಂತೆ. ಹೀಗಾಗಿ ಪ್ರತಿ ವರ್ಷ ಜಾತ್ರೆಗೆ ಚಾಚು ತಪ್ಪದೆ ಆಹ್ವಾನ ನೀಡಲಾಗುತ್ತದೆ. ವೀಳ್ಯದೆಲೆ ಮತ್ತು ಹಾರ ಹಾಕಿ ಕರೆ ನೀಡುತ್ತಾರೆ. ಕರೆ ಕೊಡಲು ಬಂದ ಹಿಂದೂ ಬಾಂಧವರಿಗೂ ಕೂಡ ಮುಸಲ್ಮಾನ್ ಕುಟುಂಬದವರು ಗೌರವಿಸುವುದು ವಾಡಿಕೆ. ಅದೇ ರೀತಿ ಪ್ರತಿ ವರ್ಷವೂ ಹಿಂದೂ ಮುಸ್ಲಿಂ ಜೈನರಾಗಿ ಎಲ್ಲರೂ ಪಾಲ್ಗೊಳ್ಳುವುದು ವಿಶೇಷವಾಗಿದೆ. ಮುಸಲ್ಮಾನ್ ಬಾಂಧವರು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಭಟ್ಕಳ ಅಂದರೆ ಬೇರೆಲ್ಲ ಕಡೆ ಕಪ್ಪು ಅಭಿಪ್ರಾಯವಿದೆ. ಆದರೆ ಸೌಹಾರ್ದತೆಗೆ ಹೆಸರಾದ ಭಟ್ಕಳದಲ್ಲಿ ಹಿಂದೂ ಮುಸ್ಲಿಂ ಧರ್ಮೀಯರು ಪರಸ್ಪರ ಒಟ್ಟಾಗಿ ಹಬ್ಬ ಆಚರಿಸುವುದು ವಿಶೇಷ. ಇನ್ನು ಸಿದ್ಧವಾಗಿರುವ ಬ್ರಹ್ಮರಥಕ್ಕೆ ಭಟ್ಕಳದ ಸಮಸ್ತ ಸಮಾಜದ ಮುಖಂಡರು ದೇವರ ರಥಕ್ಕೆ ಇಡುಗಾಯಿ ಒಡೆಯುತ್ತಾರೆ. ಶ್ರೀ ಮಾರುತಿ ದೇವಾಲಯದ ಎದುರಿನಿಂದ ಹೂವಿನಪೇಟೆ ಮುಖ್ಯರಸ್ತೆ ಮಾರ್ಗ ರಥಬೀದಿ ಮೂಲಕ ರಥವನ್ನು ದೇವಾಲಯದ ಮುಂಭಾಗದವರೆಗೂ ಎಳೆಯಲಾಗುತ್ತದೆ. ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಹಸ್ರಾರು ಸಂಖ್ಯೆಯ ಭಕ್ತರು ರಥವನ್ನು ಎಳೆದು ಪುನೀತರಾದರು. ಹಾಗೆಯೇ ಹುಲಿವೇಷ ಡಿಜೆ ನೃತ್ಯ ಆಕರ್ಷಣೆಯಾಗಿತ್ತು. ಜಾತ್ರೆಯನ್ನು ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ. 1993ರಂದು ಭಟ್ಕಳದ ಜಾತ್ರೆ ಸಂದರ್ಭದಲ್ಲಿ ಅಹಿತಕರ ಘಟನೆಯೊಂದು ನಡೆದು ನಾಗರಿಕರು ಆತಂಕಗೊಂಡಿದ್ದರು. ಈ ಕಾರಣಕ್ಕೆ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಆಯಾ ಕಟ್ಟಿನ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಪ್ರತಿ ವರ್ಷ ಜರುಗುವ ಜಾತ್ರೆಗೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ಒಟ್ಟಿನಲ್ಲಿ ರಾಮನ ಭಕ್ತ ಹನುಮನ ಜಾತ್ರೆ ಅದ್ದೂರಿಯಾಗಿ ನಡೆಯುವುದು ಕೂಡ ಮಾದರಿಯಾಗಿದೆ.